ಕೃಷ್ಣ, ನಿನ್ನನ್ನು ನಿಂದಿಸಲಾಗುವುದು. ಭವಿಷ್ಯದಲ್ಲಿ ಯಾರು ನಿನ್ನ ಪೂಜೆಯನ್ನು ಮಾಡುವುದಿಲ್ಲ. ನಾನು ಅಂಥ ಭಯಾನಕ ಕಾರ್ಯವನ್ನೇನು ಮಾಡಿರುವೆ ಜ್ಯೇಷ್ಠ? ಒಬ್ಬ ಮಾತೆ ತನ್ನ ತಪಸ್ಸಿನ ಫಲವನ್ನು ತನ್ನ ಪುತ್ರನಿಗೆ ಕೊಡಬಯಸಿದಳು. ಈ ಕಾರ್ಯದಲ್ಲಿ ಯಾವುದು ಅನುಚಿತವಾಗಿರಲಿಲ್ಲ. ಒಬ್ಬ ಯೋಧನು ತನ್ನ ರಕ್ಷಣೆಗಾಗಿ ಕವಚವನ್ನು ಬಯಸುತ್ತಿದ್ದಾನೆ. ಇದರಲ್ಲಿಯೂ ಯಾವುದೇ ಅನುಚಿತತೆ ಇಲ್ಲ. ಆದರೂ ಕೂಡ ನೀನು ದುರ್ಯೋಧನನ ಮನಸ್ಸಿನಲ್ಲಿ ಭ್ರಮೆಯನ್ನು ಹುಟ್ಟುಹಾಕುವ ಮೂಲಕ ಅವನ ಒಂದು ಅಂಗವನ್ನು ದುರ್ಬಲವಾಗುಳಿಯುವಂತೆ ಮಾಡಿರುವೆ. ಈಗ ಯುದ್ಧ ಭೂಮಿಯಲ್ಲಿ ಅವನ ದುರ್ಬಲ ಅಂಗದ ಕಡೆಗೆ ಸಂಕೇತ ಮಾಡಿ ನೀನು ಭೀಮನ ಮೂಲಕ ದುರ್ಯೋಧನನ ವಧೆ ಮಾಡಿಸುವೆ. ನನ್ನ ಪ್ರಶ್ನೆ ನಿನ್ನಲ್ಲಿ ಇಂದು ಪ್ರಿಯ ಅನುಜ, ಒಂದು ವೇಳೆ ನೀನು ಇಷ್ಟು ಸುಲಭವಾಗಿ ಪರಿಸ್ಥಿತಿಯನ್ನು ನಿಭಾಯಿಸುವುದಿದ್ದರೆ ಇಷ್ಟು ಹಿಂಸೆ ಏನೇಕೆ ಮಾಡಿಸಿದೆ? ಯಾವುದಾದರೂ ಮಹಾಮಾರಿಯನ್ನು ಹರಡಿ ಎಲ್ಲರ ಹತ್ಯೆ ಮಾಡಬಹುದಿತ್ತಲ್ಲವೇ? ಸಮಾಜಕ್ಕೆ ಇಂತಹ ಹಿಂಸೆ ಅನುಭವವಾದರೂ ಆಗುತ್ತಿರಲಿಲ್ಲ. ಉತ್ತರ ನೀಡು ನನ್ನ ಪ್ರಶ್ನೆಗೆ, ಯಾಕೆ ಮಾಡಿಸಿದೆ ಈ ಯುದ್ಧವನ್ನು? ನಾನು ಜ್ಞಾನದ ಕಾರಣವಾದರೆ ಜ್ಯೇಷ್ಠ, ನೀವು ಸ್ವಯಂ ಜ್ಞಾನಮೂರ್ತಿಯಾಗಿರುವಿರಿ. ಕ್ಷೀರ ಅಂದರೆ ಹಾಲಿನ ಹಾಗೆ ಸ್ವಚ್ಛ ಹಾಗೂ ಶ್ವೇತವಾಗಿರುವುದೇ ಧರ್ಮ. ಆ ಸಾಗರದಲ್ಲಿ ನೀವು ಸ್ವಯಂ ವಾಸ ಮಾಡುವಿರಿ. ನೀವು ಶಯ್ಯೆಯಾಗಿ ನನಗೆ ಆಶ್ರಯ ನೀಡುತ್ತಿರುವಿರಿ ಹಾಗೂ ಛಾವಣಿಯಾಗಿ ನನ್ನ ರಕ್ಷಣೆ ಮಾಡುತ್ತಿರುವಿರಿ. ನಿಮಗೆಲ್ಲವೂ ತಿಳಿದಿದೆ ಜ್ಯೇಷ್ಠ. ನನಗೇನು ತಿಳಿಯದು? ನನ್ನ ಮಾನವ ಸ್ವರೂಪಕ್ಕೆ ತಕ್ಕಂತೆಯೇ ನಾನು ಅಜ್ಞಾನವನ್ನೇ ಪ್ರದರ್ಶಿಸುವೆ. ಆದರೆ ನನ್ನ ಪ್ರಶ್ನೆಯ ಉತ್ತರವನ್ನು ನೀನಿನ್ನೂ ನೀಡಿಲ್ಲ ಅನುಜ. ಈ ಹಿಂಸೆಯನ್ನೇಕೆ ಮಾಡಿಸಿದೆ? ಮನುಷ್ಯನು ಯಾವ ವಸ್ತುವಿನ ಮೌಲ್ಯವನ್ನು ಭರಿಸುವುದಿಲ್ಲವೋ ಆ ವಸ್ತುವಿನ ಮೌಲ್ಯವನ್ನೇ ತಿಳಿಯುವುದಿಲ್ಲ. ಈ ದಿನ ಸಮಾಜವು ಧರ್ಮಸ್ಥಾಪನೆಯ ಮೌಲ್ಯವನ್ನು ತನ್ನ ರಕ್ತದಿಂದ ಭರಿಸಿದೆ. ಈ ಧರ್ಮದ ನಾಶವು ಇನ್ನು ಸುಲಭವಾಗಿ ಆಗುವುದಿಲ್ಲ. ಒಂದು ವೇಳೆ ಅದೇ ನಿಜವಾಗಿದ್ದರೆ ಈ ಮೌಲ್ಯವನ್ನು ನೀನು ನಿನ್ನ ಪಾಂಡವರಿಗೆ ಏಕೆ ಭರಿಸಲು ಬಿಡುವುದಿಲ್ಲ? ಏಕೆ ಹೆಜ್ಜೆ ಹೆಜ್ಜೆಗೂ ಅವರಿಗೆ ಸಹಾಯ ಮಾಡುವೆ? ನಿಮ್ಮ ಆದೇಶವೇನು ಜ್ಯೇಷ್ಠ? ನೀನು ಭೀಮನಿಗೆ ವಿಜಯ ಪಡೆಯಲು ಸಂಕೇತ ಮಾಡಕೂಡದು. ದುರ್ಯೋಧನನ ದುರ್ಬಲ ಅಂಗದ ವಿಷಯವನ್ನು ಯಾರೊಂದಿಗೂ ಚರ್ಚೆ ಮಾಡಕೂಡದು. ನೋಡು, ಯುದ್ಧ ಸಮಾಪ್ತವಾಗುವುದರಲ್ಲಿದೆ. ಆದ್ದರಿಂದ ನನ್ನ ಇಚ್ಛೆಯಂತೆ ಒಂದು ಬಾರಿ, ಕೇವಲ ಒಂದು ಬಾರಿ, ಪಾಂಡವರು ತಮ್ಮ ವಿಜಯದ ಮಾರ್ಗವನ್ನು ಸ್ವಯಂ ಹುಡುಕುವ ಪ್ರಯತ್ನ ಮಾಡಬೇಕು. ನನಗೆ ನಿಖರವಾಗಿ ಗೊತ್ತಿದೆ ಶಕುನಿ ನನ್ನನ್ನು ಇಲ್ಲಿಗೆ ಏಕೆ ಕರೆಸಿದ್ದಾನೆ ಎಂದು. ನಿನ್ನನ್ನು ಕಟ್ಟಿಹಾಕಲೆಂದು. ಆದರೆ ಆ ಮೂರ್ಖನಿಗೆ ತಿಳಿದಿಲ್ಲ ನಾನು ಸ್ವಯಂ ನಿನ್ನ ಸೇವಕನೆಂಬುದು. ಕೇವಲ ಈ ಮಾನವ ರೂಪದಲ್ಲಿ ಮಾತ್ರ ನಿನ್ನ ಜ್ಯೇಷ್ಠ ಭ್ರಾತನ ವೇಷದಲ್ಲಿರುವೆ ಎಂದು. ನೋಡು ಕೃಷ್ಣ, ನಾನು ಇಲ್ಲಿ ಯುದ್ಧದ ನಿಯಮಗಳ ಉಲ್ಲಂಘನೆ ಬಗ್ಗೆ ಚರ್ಚೆ ಮಾಡಲು ಬರಲಿಲ್ಲ, ಮೋಸ ಕಪಟಗಳನ್ನು ನಿಂದಿಸಲು ಬರಲಿಲ್ಲ. ಅದೆಲ್ಲವೂ ಆಗಿಯಾಗಿದೆ. ಆದರೆ ಯೋಚನೆ ಮಾಡು, ಒಂದು ವೇಳೆ ಮಾನವ ಜಾತಿಗೆ ಯಶಸ್ಸು ಪಡೆಯಲು ನಿನ್ನ ಕೃಪೆ ಮಾತ್ರವೇ ಸಾಕು ಎಂದೆನಿಸಿದರೆ ಜನರಿಗೆ ಪ್ರಯತ್ನ ಹಾಗೂ ಪರಿಶ್ರಮದ ಮೇಲಿನ ವಿಶ್ವಾಸವೇ ಹೊರಟು ಹೋಗುತ್ತದೆ. ಪ್ರಯತ್ನ ಮಾಡುವುದನ್ನೇ ಬಿಟ್ಟು ಬಿಡುವರು. ಆದ್ದರಿಂದ ಹೇ ವಾಸುದೇವ ಕೃಷ್ಣ, ನಾನು ಮಾನವ ರೂಪಿ ನಿನ್ನ ಜ್ಯೇಷ್ಠ ಭ್ರಾತ ನಿನಗೆ ಆಹ್ವಾನ ನೀಡುತ್ತಿರುವೆ. ಮಾನವ ಜಾತಿಯ ಉನ್ನತಿಗಾಗಿ ಪ್ರಯತ್ನ ಭಾವವನ್ನು ಪುನರ್ಸ್ಥಾಪನೆ ಮಾಡು. ಸತ್ಯವನ್ನೇ ಹೇಳುತ್ತಿರುವಿರಿ ಜ್ಯೇಷ್ಠ ಭ್ರಾತ. ನಿಮಗೆ ವಚನ ನೀಡುತ್ತೇನೆ, ಈ ದ್ವಂದ್ವದಲ್ಲಿ ನಾನು ಅವರಿಗೆ ಯಾವುದೇ ಸಹಾಯವನ್ನು ಮಾಡುವುದಿಲ್ಲ. ಪಾಂಡವರು ತಮ್ಮ ಮಾರ್ಗವನ್ನು ಸ್ವಯಂ ಹುಡುಕಲು ಬಿಡುತ್ತೇನೆ. ದುರ್ಯೋಧನನ ವಿಜಯವಾದರೂ ಕೂಡ ಅದನ್ನೂ ತಡೆಯುವುದಿಲ್ಲ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ
ಅಂಧಾರ ರಾಜ, ದುರ್ಯೋಧನ ಸ್ವಸ್ಥನಾಗುವನಲ್ಲವೇ? ನನ್ನ ಯೋಜನೆ ಸ್ವಸ್ಥವಾಗಿದೆ ಗುರುಪುತ್ರ. ಶ್ರೀಮಾನ್ ಬಲರಾಮರು ವಾಸುದೇವ ಕೃಷ್ಣನ ಮೇಲೆ ನಿಯಂತ್ರಣ ತಂದು ನಮ್ಮ ವಿಜಯಕ್ಕೆ ರೆಕ್ಕೆಗಳನ್ನು ನೀಡಿದ್ದಾರೆ. ಹಾಗೂ ಒಂದು ವೇಳೆ ಭೀಮ ನನ್ನ ಮಗು ದುರ್ಯೋಧನನಿಗೆ ಗದಾಯುದ್ಧದ ಆಹ್ವಾನ ನೀಡಿದರೆ ಆಗ ಶ್ರೀಮಾನ್ ಬಲರಾಮರು ಅವನಿಂದ ನಿಯಮ ಪಾಲನೆ ಮಾಡಿಸುವರು. ಹಾಗೂ ಒಂದು ವೇಳೆ ಭೀಮನು ಮಗು ದುರ್ಯೋಧನನೊಂದಿಗೆ ದ್ವಂದ್ವ ಮಾಡದಿದ್ದರೆ ಆಗ ಮಗು ದುರ್ಯೋಧನನ ವಜ್ರದ ದೇಹವು ನಾಲ್ವರು ಪಾಂಡವರನ್ನು ಹೊಸಕಿ ಹಾಕುವುದು. ಎರಡು ಕಡೆಯಿಂದಲೂ ಭೀಮನ ಪರಾಜಯ ನಿಶ್ಚಿತವಾಗಿದೆ. ಆದರೆ ಗಾಂಧಾರ ರಾಜ, ದುರ್ಯೋಧನ ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವನು? ಶಸ್ತ್ರಗಳನ್ನು ಮೊದಲು ಅಗ್ನಿಯಲ್ಲಿ ಬೇಯಿಸಿ ಶೀತಲವಾದ ಜಲದಲ್ಲಿ ಅದ್ದಿದರೆ ಅದು ಕಠೋರವಾಗುತ್ತದೆ. ಹಾಗೆಯೇ ಕ್ರೋಧದ ಜ್ವಾಲೆ ಯಾವಾಗ ಶಾಂತವಾಗಿ ಪ್ರತಿಕಾರದ ಕವಚವನ್ನು ಧರಿಸುವುದೋ ಆಗ ನನ್ನ ಮಗು ದುರ್ಯೋಧನನ ಚೇತನವು ಜಾಗೃತಗೊಳ್ಳುವುದು. ನನ್ನ ಮಗು ದುರ್ಯೋಧನನನ್ನು ಎಚ್ಚರಗೊಳಿಸುವ ಸಮಯ ಬಂದಾಗಿದೆ. ಪ್ರಹಾರ! ಪ್ರಹಾರ! ನನ್ನ ಮಗುವೇ, ಈಗ ಜ್ವಾಲೆ ಶಾಂತವಾಯಿತು. ಇನ್ನು ಈ ಕವಚವು ಅಭೇದ್ಯವಾಗಿದೆ. ನನ್ನ ಮಗುವೇ, ಅಭಿನಂದನೆಗಳು. ವಜ್ರದ ದೇಹವನ್ನು ಪಡೆದುದಕ್ಕಾಗಿ ಅಭಿನಂದನೆಗಳು. ನನ್ನ ಪ್ರಿಯ ಸೋದರಿಯ ತಪಸ್ಸು ಈಗ ಸಫಲವಾಯಿತು. ಇಲ್ಲ ಮಾಮಾಶ್ರೀ, ನಿಮ್ಮ ಜೀವನ ಪರ್ಯಂತದ ಪರಿಶ್ರಮ ಸಫಲವಾಯಿತು. ನಿಮ್ಮದೊಂದೇ ಗುರಿ ಇತ್ತು, ನನ್ನನ್ನು ಹಸ್ತಿನಾಪುರದ ಸಿಂಹಾಸನದ ಮೇಲೆ ಕೂರಿಸುವುದು. ಇನ್ನು ನನ್ನ ವಿಜಯದ ಯಾತ್ರೆಯಲ್ಲಿ
ಯಾವುದೇ ಅಡೆತಡೆ ಬರುವುದಿಲ್ಲ ಬರುವುದಿಲ್ಲ. ನಾಳೆ ನನ್ನ ಪುತ್ರ ದುರ್ಯೋಧನ ನನ್ನ 99 ಪುತ್ರರ ಪ್ರತೀಕಾರ ತೀರಿಸಿಕೊಳ್ಳುವನು. ಸಂಜಯ, ಆ 5 ಪಾಂಡವರು ನನಗೆ ಎಷ್ಟು ನೋವನ್ನು ನೀಡಿದ್ದಾರೋ ಅವರಿಗೆ ಅದಕ್ಕಿಂತಲೂ ಹೆಚ್ಚು ನೋವನ್ನು ನೀಡುತ್ತಾನೆ. ಗಾಂಧಾರಿ ನನ್ನನ್ನು ನೇತ್ರಹೀನನನ್ನಾಗಿ ನೋಡಿದಾಗ ಅವಳು ಪಟ್ಟಿ ಕಟ್ಟಿಕೊಂಡಳು. ನಾನೆಷ್ಟು ಕ್ರೋಧಗೊಂಡಿದ್ದೆ ಅವಳ ಮೇಲೆ. ಆದರೆ ಆಗ ಅವಳ ತಪಸ್ಸಿನ ಮೌಲ್ಯವನ್ನು ನಾನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಆದ್ದರಿಂದ ಅವಳು ಜೀವನವಿಡೀ ಮಾಡಿದ ತಪಸ್ಸಿನ ಫಲ ನನಗೆ ಸಫಲತೆಯನ್ನು ನೀಡುತ್ತದೆ. ವಾಸ್ತವವಾಗಿ ಗಾಂಧಾರಿಯನ್ನು ನನ್ನ ಪತ್ನಿಯನ್ನಾಗಿ ಪಡೆದದ್ದು ನನ್ನ ದೌರ್ಭಾಗ್ಯಪೂರ್ಣ ಜೀವನದ ಏಕಮಾತ್ರ ಸದ್ಭಾಗ್ಯ. ಸಂಜಯ, ನೀವು ಸತ್ಯವನ್ನೇ ಹೇಳುತ್ತಿರುವಿರಿ ಮಹಾರಾಜ. ಯುವರಾಜ ದುರ್ಯೋಧನರ ದೇಹವು ವಜ್ರದಂತಾದ ಮೇಲೆ ಅವರ ಶಕ್ತಿ ಭಜನಂಗ ಬಲಿ ಹನುಮಂತನಷ್ಟಾಗಿದೆ. ಯುವರಾಜನೇ, ಸಮಯ ಬಂದಿದೆ ಸಂಜಯ. ಈಗ ಅವನ ರಾಜ್ಯಾಭಿಷೇಕವಾಗಬೇಕು. ನಾಳೆ ರಣಭೂಮಿಯಲ್ಲಿ ನನ್ನ ಪುತ್ರನು 5 ಪಾಂಡವರ ವಧೆ ಮಾಡುವನು. ನನ್ನ ಕುಲದ ವಿನಾಶ ಮಾಡಿದವರ ಪ್ರತೀಕಾರ ತೀರಿಸಿಕೊಳ್ಳುವನು. ಆ ನಂತರ ಶೀಘ್ರ ಅತಿಶೀಘ್ರವೇ ಅವನ ರಾಜ್ಯಾಭಿಷೇಕವಾಗುವುದು. ಹೋಗು, ಹೋಗಿ ವಿದುರನಿಗೆ ಹೇಳು ಹೇಳು ಸಂಪೂರ್ಣ ಅರಮನೆಯನ್ನೇ ಸಿಂಗರಿಸಬೇಕೆಂದು. ಸಂಪೂರ್ಣ ನಗರವನ್ನು ದೀಪಗಳಿಂದ ಸಿಂಗರಿಸಬೇಕೆಂದು. ನಾಳೆ ಯುದ್ಧ ಪೂರ್ಣವಾದ ಮೇಲೆ ಆ ದುಷ್ಟ ಭೀಮನ ಮೃತ್ಯುವಿನ ನಂತರವೇ ನನ್ನ ಪುತ್ರ ದುರ್ಯೋಧನನ ವಿಜಯ ಯಾತ್ರೆಯನ್ನು ಹೊರಡಿಸಲಾಗುವುದು. ಸಂಜಯ, ಕುರುಕ್ಷೇತ್ರದಿಂದ ಹಸ್ತಿನಾಪುರಕ್ಕೆ ಬರುವ ಪ್ರತಿಯೊಂದು ಮಾರ್ಗವನ್ನು ದೀಪಗಳು ಹಾಗೂ ಪುಷ್ಪಗಳಿಂದ ಸಿಂಗರಿಸಲು ಹೇಳು. ಸಂಜಯ, ನನ್ನ ಪುತ್ರ ಯುವರಾಜನಾಗಿ ಹೋಗಿದ್ದನಲ್ಲವೇ, ಈಗ ಅವನು ಸಾಮ್ರಾಟನಾಗಿ ಹಸ್ತಿನಾಪುರಕ್ಕೆ ಬರುವನು. ಅವನ ಗದೆ ಈಗ ಪ್ರತಿಯೊಂದು ಬಲಿದಾನದಿಂದ ಶಕ್ತಿಗಿಂತ ಅಧಿಕವಾಗಿದೆ. ಪುತ್ರರೇ, ಪಿತ್ರರೇ, ಮಿತ್ರರೇ, ಸೈನಿಕರೇ, ನಿಮ್ಮೆಲ್ಲರ ಆಯುಧದ ಜ್ವಾಲೆಯಿಂದ ನಾನು ನನ್ನ ಈ ಗದೆಯನ್ನು ಇನ್ನೂ ಅಧಿಕ ಸದೃಢವಾಗಿಸಿರುವೆ. ಈ ಗದೆಯಲ್ಲಿರುವ ಅಗ್ನಿಯು ಈಗ ದುರ್ಯೋಧನನ ರಕ್ತವನ್ನು ಕುಡಿದೆ ತೃಪ್ತವಾಗುತ್ತದೆ. ನೀವು ಅವಶ್ಯವಾಗಿ ವಿಜಯಿಯಾಗುವಿರಿ ಆರ್ಯ. ಯಾವ ನ್ಯಾಯ ಹಾಗೂ ಧರ್ಮಗಳ ಮಂದಿರದ ಸ್ಥಾಪನೆಗಾಗಿ ನಾವು ಈ ಸಂಘರ್ಷವನ್ನು ಸ್ವೀಕರಿಸಿದ್ದೆವೋ ಆ ಮಂದಿರದ ಕಳಶದ ಸ್ಥಾಪನೆ ನಿಮ್ಮ ಕೈಯಿಂದಲೇ ಆಗುವುದು. ನಮಗೆ ಯಶಸ್ಸು ಅವಶ್ಯವಾಗಿ ಪ್ರಾಪ್ತವಾಗುವುದು ಪಾಂಚಾಲಿ. ಆ ಯಶಸ್ಸನ್ನು ಪಡೆಯುವ ಶಕ್ತಿ ಈ ಗದೆಯಲ್ಲಿ ಇದೆ. ಇಲ್ಲ ಆರ್ಯ, ಶಕ್ತಿಯು ಶಸ್ತ್ರದಲ್ಲಲ್ಲ,
ಶಸ್ತ್ರ ಎತ್ತುವ ಕೈಗಳಲ್ಲಿರುತ್ತದೆ. ಕೈಗಳ ಶಕ್ತಿಯು ಬಾಹುಗಳಲ್ಲ, ಮಸ್ತಕದಲ್ಲಿರುತ್ತದೆ ಆರ್ಯ. ದೈವ ಬಲವು ನಮ್ಮ ಶಕ್ತಿಯಲ್ಲ, ನಮ್ಮ ಸಂಕಲ್ಪದಲ್ಲಿರುತ್ತದೆ. ಗೋವಿಂದನ ಸಂಕಲ್ಪವೇ ನಮಗೆ ಶಕ್ತಿಯನ್ನು ಕರುಣಿಸಿದ್ದು. ಹೇಗೆ ಗೋವರ್ಧನ ಪರ್ವತವನ್ನು ಅವರು ತಮ್ಮ ಕಿರುಬೆರಳಿನಲ್ಲಿ ಎತ್ತಿದ್ದರೋ, ಅದೇ ರೀತಿ ನಿಮ್ಮ ಸಂಕಲ್ಪವು ನಿಮಗೆ ಶಕ್ತಿ ನೀಡುವುದು. ನೀವು ಈ ಯುದ್ಧವನ್ನು ಅಂತ್ಯಗೊಳಿಸಲು, ಈ ಯುದ್ಧವು ನಮ್ಮಿಂದ ಅನೇಕ ಬಲಿದಾನಗಳನ್ನು ತೆಗೆದುಕೊಂಡಿದೆ. ಆ ಬಲಿದಾನಗಳಿಗೆಲ್ಲ ಅಂತ್ಯ ಹಾಡುವ ಸಮಯ ಬಂದಾಗಿದೆ. ಈ ವಿಧ್ವಂಸಕ್ಕೊಂದು ಅಂತ್ಯ ಹಾಡುವ ಸಮಯ ಬಂದಾಗಿದೆ. ನನಗೆ ವಚನ ನೀಡಿ ಆರ್ಯ, ನಾಳೆ ನೀವು ನಮ್ಮೆಲ್ಲ ಬಲಿದಾನಗಳಿಗೆ ಪೂರ್ಣ ವಿರಾಮ ಹಾಕುವಿರಿ ಎಂದು. ದುರ್ಯೋಧನನ ವಧೆಯಿಂದಲೇ ನಿನ್ನ ನೋವಿಗೆ ಅಂತ್ಯ ದೊರೆಯುವುದು. ಧರ್ಮ ಸ್ಥಾಪನೆಗಾಗಿ ಈ ಯಾತ್ರೆಯ ಆರಂಭವು ಆ ಅಧರ್ಮಿ ದ್ಯೂತ ಸಭೆಯಿಂದಲೇ ಆಗಿತ್ತು. ನಾಳೆ ಇದೇ ರಣಭೂಮಿಯಲ್ಲಿ ಅದರ ಅಂತ್ಯವಾಗುತ್ತದೆ. ನಾಳೆಯಿಂದ ನಿನ್ನ ಜೀವನದಲ್ಲಿ ಒಂದು ಹೊಸ ಯಾತ್ರೆಯ ಆರಂಭವಾಗುವುದು ಪಾಂಚಾಲಿ. ನೀನು ಹಸ್ತಿನಾಪುರದ ಸಾಮ್ರಾಜ್ಞಿಯ ರೂಪದಲ್ಲಿ ಹಸ್ತಿನಾಪುರದ ಕಡೆಗೆ ಪ್ರಸ್ಥಾನ ಮಾಡುವೆ. ನಮ್ಮ ಪುತ್ರರು ಹಸ್ತಿನಾಪುರದ ಭವಿಷ್ಯವನ್ನು ನಿರ್ಮಿಸುತ್ತಾರೆ, ಹಾಗೂ ಹಸ್ತಿನಾಪುರದಲ್ಲಿ ಮತ್ತೊಮ್ಮೆ ಧರ್ಮದ ರಾಜ್ಯ ಸ್ಥಾಪನೆಯಾಗುವುದು. ಭದ್ರರಾಜ, ಇಂದಿನಿಂದ ನಾನು ನಿಮ್ಮನ್ನು ಹಸ್ತಿನಾಪುರ ಸೈನ್ಯದ ಪ್ರಮುಖ ಸೇನಾಧಿಪತಿಯನ್ನಾಗಿ ನೇಮಕ ಮಾಡುತ್ತೇನೆ. ವಿಚಿತ್ರವಾಗಿರುವೆ ನೀನು ಯುವರಾಜ. ಒಮ್ಮೆ ಸಾರಥಿ ಮಾಡುವೆ, ಒಮ್ಮೆ ಅರ್ಧರಥಿ ಮಾಡುವೆ, ಹಾಗೂ ಈಗ ಪ್ರಮುಖ ಸೇನಾಧಿಪತಿ. ನಿಮಗೆಲ್ಲರಿಗೂ ಈ ದಿನ ನನ್ನ ಮೇಲೆ ದಿಢೀರನೆ ವಿಶ್ವಾಸ ಹುಟ್ಟುತ್ತಿದೆಯೇ? ಇಷ್ಟು ದೊಡ್ಡ ಗೌರವ ನೀಡಲು. ಮದ್ರರಾಜ, ನಿಮ್ಮ ನೇಮಕಾತಿ ನಿಮಗೆ ಗೌರವವಲ್ಲ, ನಿಮ್ಮ ಶಿಕ್ಷೆಯೇ ಆಗಿದೆ. ಈ ದಿನ ರಣಭೂಮಿಯಲ್ಲಿ ಎಲ್ಲರಿಗಿಂತಲೂ ಮೊದಲು ನಿಮ್ಮ ವಧೆಯಾಗುವುದು. ಕಳೆದ 17 ದಿನಗಳಲ್ಲಿ ನೀವೇನು ಅಪಮಾನ ಮಾಡಿರುವಿರೋ ಅದರ ಶಿಕ್ಷೆ ನಿಮಗೆ ಈ ದಿನ ದೊರೆಯುವುದು. ಹೋಗಿ ಮದ್ರರಾಜ, ಹೋಗಿ. ಪ್ರಮುಖ ಸೇನಾಧಿಪತಿಯಾಗಿ ರಣಭೂಮಿಯಲ್ಲಿ ನಿಮ್ಮ ಅಳಿಯಂದಿರ ಕೈಗಳಿಂದ ಮೃತ್ಯುವನ್ನು ಪಡೆಯಿರಿ. ಮೃತ್ಯು ಪ್ರತಿ ಮನುಷ್ಯನಿಗೂ ಬರಲೇಬೇಕು ಯುವರಾಜ, ಹಾಗೂ ನಿನ್ನ ಮೃತ್ಯು ನಿನ್ನ ನಿರೀಕ್ಷೆಯಲ್ಲಿದೆ. ಈ ದಿನ ನೀನು
ಹಾಗೂ ಗಾಂಧಾರ ರಾಜನ ಜೊತೆಯಲ್ಲಿ ಸ್ವರ್ಗಕ್ಕೆ ಹೋಗುವ ಅವಕಾಶ ದೊರೆಯುವುದು. ಈ ದಿನವಲ್ಲ ಮದ್ರರಾಜ, ಈ ದಿನವಲ್ಲ, ಈ ದಿನ ನಿಮ್ಮ ಅಳಿಯಂದಿರು ಹಾಗೂ ಅವರ ಸಹೋದರರು ಸ್ವರ್ಗದೆಡೆಗೆ ಪ್ರಸ್ಥಾನ ಮಾಡುವರು. ಇಂದಿನಿಂದ ನಾನು ಅಜೇಯನಾಗಿರುವೆ, ಅಜೇಯನಾಗಿರುವೆ ನಾನು. ಹಾಗೂ ನಾನು ಜೀವಂತವಾಗಿರುವಾಗಲೇ ನನ್ನ ಮಾಮಾಶ್ರೀಯವರಿಗೆ ಯಾವ ತೊಂದರೆಯಾಗಲು ಬಿಡುವುದಿಲ್ಲ. ನಿನ್ನ 99 ಸಹೋದರರ ಮೃತ್ಯುವನ್ನು ನೋಡಿರುವೆಯಲ್ಲವೇ, ಈಗ ಸ್ವಯಂ ನಿನ್ನ ಕಣ್ಣುಗಳಿಂದಲೇ ನಿನ್ನ ಮೃತ್ಯುವನ್ನು ನೋಡು.